ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅನುಕೂಲಕರವಾಗುವ ನಿಟ್ಟಿನಲ್ಲಿ ತುಷಾರ್ ಗಿರಿನಾಥ್ ರವರು ಮಹದೇವಪುರ ವಲಯದ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದರು. ಯಾವ ಕಾಮಗಾರಿಗಳು ಹಾಗೆಯೇ ಉಳಿದಿವೆಯೋ ಅವುಗಳ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ಸೂಚನೆ ನೀಡಿದ ಆಯುಕ್ತರು. ರೈಲ್ವೆ ಇಲಾಖೆ ವತಿಯಿಂದ ಕೆಳಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದ್ದು ತ್ವರಿತವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಿದರು. ಭೂಸ್ವಾಧೀನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ರಸ್ತೆ ಅಗಲೀಕರಣ ಮಾಡಲು ಅಧಿಕಾರಿಗಳಿಗೆ ತಿಳಿಸಿದರು. ಸುತ್ತಮುತ್ತ 110 ವಿಲೇಜಸ್ ಮತ್ತು ಸ್ವಲ್ಪ BWSSB ನೆಟ್ವರ್ಕ್ ಸ್ವಲ್ಪ ಕೊರತೆ ಇದೆ, ಅದು ಏನು ಕೆಲಸ ಜೋರಾಗಿ ನಡೆಯುತ್ತಾ ಇದೆ. ಅದಕ್ಕಾಗಿ ನಮ್ಮ ರೋಡು ಕೆಲವು ಕಡೆಗೆ ಬಾಧಿತ ಆಗಿವೆ. ಎಲ್ಲಿ ಎಲ್ಲಿ ಅದು ಬಾಧಿತ ಆಗಿವೆ, ಸರ್ಕಾರ 1,000 ಕೋಟಿ ರೆಸ್ಟೋರೇಷನ್ಗೆ ಕೊಟ್ಟಿದೆ. ಅದರಲ್ಲಿ ಮೇಜರ್ ರೋಡ್ ನಲ್ಲಿ 50% ಏರಿಯಾ ಮಾತ್ರ ನಮಗೆ ರೆಸ್ಟೋರ್ ಮಾಡಲಿಕ್ಕೆ ಆಯಿತು, ಯಾಕೆಂದ್ರೆ 50%ಗೆ BWSSB ಕೆಲಸನೇ ಆಗಿಲ್ಲ. ಅವರು ಮಾಡಬೇಕು, ಆದರೆ ಅವರು 15 ಅಕ್ಟೋಬರ್ ಆದ್ಮೇಲೆ ಮಾಡಬೇಕು, ಯಾಕಂದ್ರೆ ಮಳೆ ಬರ್ತಾ ಇದೆ. ಅದರಾದ್ಮೇಲೆ ಅವರು ಹೊಡೆತಾರೆ, ಪೈಪ್ ಹಾಕ್ತಾರೆ, ಆಮೇಲೆ ನಾವು ರಿಸ್ಟೋರ್ ಮಾಡ್ತೀವಿ. ಕೆಳಸೇತುವೆ ಕಾಮಗಾರಿಯಿಂದ ಈ ಭಾಗದ ಬಹುತೇಕ ಸಂಚಾರ ದಟ್ಟಣೆ ಕಡಿಮೆಯಾಗಲಿದ್ದು ಈ ಜಾಗವನ್ನು ಪಾಲಿಕೆ ವಶಕ್ಕೆ ಪಡೆದು ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸಲು ಹೇಳಿದರು. ಸ್ಥಳಗಳಲ್ಲಿ ಮಳೆ ನೀರು ನಿಲ್ಲದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಸಿವೇಜ್ ನೀರು ಕೆರೆಗೆ ಸೇರದಂತೆ ಪ್ರತ್ಯೇಕ ಲೈನ್ ನಿರ್ಮಾಣ ಮಾಡಲು ಕೆರೆಗಳ ವಿಭಾಗದ ಅಧಿಕಾರಿಗಳಿಗೆ ಸೂಚಿಸಿದರು. ರಿಮೇನಿಂಗ್ ವಾರ್ಡ್ಸ್ ನಲ್ಲಿ ಅರೌಂಡ್ 50% ಕೆಲಸ ಆಗೋಗಿದೆ. ಸೊ BWSSB ಕಡೆಯಿಂದ ಈಗ ಕೆಲಸ ನಡೀತಾ ಇರುವುದರಿಂದ ಮತ್ತು 100% ಸಿವೇಜ್ಗೆ ನಮಗೆ ನೆಟ್ವರ್ಕ್ ಒಳಗಾಗಿ ತಗೊಳ್ಳೋದೇ ಇರುವುದರಿಂದ ನಮ್ಮ ಲೇಕ್ಸ್ಗಳು ಜಾಸ್ತಿ ಇಲ್ಲಿ ಬಾಧಿತ ಆಗ್ತಾ ಇವೆ. ಸೊ ವೆಂಗಯ್ಯನ ಕೆರೆ ಆಗಲಿ ಅಥವಾ ಬೇರೆ ಇಲ್ಲಿ ITPL ಹತ್ರ ಇರ್ತಕ್ಕಂತ ಒಂದು ಸೀತಾರಾಮ್ ಪಳ್ಳ್ಯ ಕೆರೆ ಆಗಲಿ, ಅದು ಎಲ್ಲ ಏನಿದೆ ಕೆಲವು ಕಡೆಗೆ ಸುಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗಿ ಇನ್ಕಮಿಂಗ್ ಕೆನಾಲ್ಸ್ ಏನಿದೆ ಔಟ್ ಗೋಯಿಂಗ್ ಎಲ್ಲಿ ಇದೆ ಅದು ಎಲ್ಲ ಬಾಧಿತ ಆಗಿವೆ. ಅದಕ್ಕೆ ಓಪನ್ ಮಾಡ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದೀವಿ. ಸೊ ದಟ್ ವಾಟರ್ ಶುಡ್ ಕಮ್ ಟು ದ ಕೆರೆ, ಅದು ಬಂದ್ರೆ ಮಾತ್ರ ಅದನ್ನು ಉಳಿಯುತ್ತದೆ. ಮನೆ ಸಂಪರ್ಕಕ್ಕಾಗಿ ಎಲ್ಲೂ ರಸ್ತೆ ಕತ್ತರಿಸುವಂತಿಲ್ಲ. ಅನಧಿಕೃತವಾಗಿ ರಸ್ತೆ ಎಲ್ಲಾದರೂ ಅಗೆಯುವುದು ಕಂಡುಬಂದರೆ ಕೂಡಲೇ ಕೇಬಲ್ಗಳನ್ನು ಜಪ್ತಿ ಮಾಡಿ ದಂಡ ವಿಧಿಸುವ ಜೊತೆಗೆ ಶಿಸ್ತು ಕ್ರಮ ಕೈಗೊಳ್ಳಲು ಸೂಚಿಸಿದರು. ಅಪಾಯ ಸ್ಥಿತಿಯಲ್ಲಿರುವ ಮರಗಳನ್ನು ತ್ವರಿತವಾಗಿ ತೆರವುಗೊಳ್ಳಲು ಕ್ರಮ ಕೈಗೊಳ್ಳಲು ಸೂಚಿಸಿದರು. ರಾಜ್ಯ ಕಾಲುವೆ ಹಾಗೂ ಕೆರೆಗಳ ಬಂಪರ್ ವಲಯಗಳಲ್ಲಿ ಅನಧಿಕೃತವಾಗಿ ಒತ್ತುವಾರಿ ಮಾಡಿಕೊಂಡಿರುವ ಸ್ಥಳಗಳ ಪಟ್ಟಿ ಮಾಡಿಕೊಂಡು ಪ್ರತಿ ಶನಿವಾರವೂ ಡ್ರೈವ್ ಮೂಲಕ ತೆರವು ಕಾರ್ಯಾಚರಣೆ ನಡೆಸಲು ಅಧಿಕಾರಿಗಳಿಗೆ ಸೂಚಿಸಿದರು. ಎರಡನೇದಾಗಿ ಏನಿದೆ ಈ ಕಾಲುವೆ ಮತ್ತು ಲೇಕ್ ಒರಿಜಿನಲ್ ಆಗಿ ನಮಗೆ ಕಂದಾಯ ಇಲಾಖೆಗೆ ಸೇರ್ತಕ್ಕಂತ ಇರುವುದರಿಂದ ಅದಕ್ಕೆ ಎನ್ಕ್ರೋಚ್ಮೆಂಟ್ ತೆಗೆಯಬೇಕಾದ್ರೆ ನಾವು ತಹಸೀಲ್ದಾರ್ದು ಸಹಯೋಗದಿಂದ ಅವರು 104 ಸೆಕ್ಷನ್ ನಲ್ಲಿ ನೋಟಿಸ್ ಕೊಟ್ಟು ಆಗ ನಾವು ನಮ್ಮ ಸಾಮಗ್ರಿ ತಗೊಂಡು JCBಗೆಸಿ ತಂದು ಅದನ್ನು ನಿರ್ವಹಣೆ ಮಾಡಬೇಕು, ಅವರ ಅಧ್ಯಕ್ಷತೆಯಲ್ಲಿ ಮಾಡಬೇಕು ಕೆಲಸ. ಇದಕ್ಕಾಗಿ ನಮ್ಮ ಜೋನಲ್ ಕಮಿಷನರ್ ತಿಲೋಕ್ ಅವರು ನಮ್ಮ ಇವರು ಅಜಿತ್ ರಾಯ್ ಅಂತ ತಹಸೀಲ್ದಾರ್ ಜೊತೆಗೆ ಮಾತಾಡಿಕೊಂಡು ಅವರು ಕೂಡ ಏನು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ನಲ್ಲಿ ಯಾರ್ಯಾರು ನಮ್ಮ ಟ್ರೈನ್ ಮೇಲೆ ಮತ್ತು ಬಫರ್ ಏರಿಯಾದಲ್ಲಿ ಇದ್ದಾರೆ ಅವ್ರಿಗೆ ನೋಟಿಸ್ ಕೊಡ್ತಾರೆ ಮತ್ತು ಅದನ್ನು ಎಷ್ಟು ಮಿನಿಮಮ್ ಪೀರಿಯಡ್ ಇದೆ ಮಾಡಿಕೊಂಡು ನಾವು ಅದನ್ನು ತೆಗೆಯಬೇಕು. ನಗರದ ಆಯಾ ವಾರ್ಡ್ ವ್ಯಾಪ್ತಿಯಲ್ಲಿ ಆಟೋ ಟಿಪ್ಪರ್ಗಳು ಯಾವ ಸಮಯಕ್ಕೆ ಹೋಗಿ ಕಸ ಸಂಗ್ರಹಿಸಲಿದೆ ಎಂಬುದರ ಬಗ್ಗೆ ಮೈಕ್ರೋ ಪ್ಲಾನ್ ಮಾಡಿ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲು ಘನತ್ಯಾಜ್ಯ ವಿಭಾಗದ ಅಧಿಕಾರಿಗಳಿಗೆ ಸೂಚಿಸಿದರು.